ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಹೊಸಪೇಟೆ ನಗರದಲ್ಲಿ ಅಪ್ಪಳಿಸುತ್ತಿರುವ ಕೋವಿಡ್ನ ಎರಡನೇ ಅಲೆ ಕೋವಿಡ್ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಸ್ಪಷ್ಟಪಡಿಸಿರುವ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ ಹಂಪಾಪಟ್ಟಣ ಗ್ರಾಮವನ್ನು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನು ಕೈಬಿಡದಂತೆ ಸರ್ಕಾರಕ್ಕೆ ಮನವಿ ಸಚಿವರ ದ್ವಾರ ಮನವಿ ರವಾನಿಸಿದ ಹಂಪಾಪಟ್ಟಣದ ಮುಖಂಡರು ಕೋವಿಡ್ ವ್ಯಾಕ್ಸಿನ್ ಕುರಿತು ಹರಡುತ್ತಿರುವ ಸುಳ್ಳು ವದಂತಿಗಳು ಅಂತೆ ಕಂತೆಗಳಿಗೆ ಕಿವಿಗೊಡದೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಸಚಿವ ಆನಂದ್ ಸಿಂಗ್ ಡೋನ್ ಬೋಸ್ಕೋ ಸಂಸ್ಥೆಯಿಂದ ನೆರವೇರಿದ ಮಹಿಳಾ ದಿನಾಚರಣೆ ಹೆಣ್ಣನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ ತಾಲೂಕು ದಂಡಾಧಿಕಾರಿ ಶರಣಮ್ಮ ಆಶಯ ಬಿಜೆಪಿ ನಗರ ಘಟಕದಿಂದ ಮುಂದುವರೆದ ಪರಿಸರ ಜಾಗೃತಿ ಕಾರ್ಯಕ್ರಮ ಪಕ್ಷದ ಪರಿಸರ ಕಾಳಜಿಗೆ ಅಭಿನಂದಿಸಿದ ಆರ್ಎಸ್ಎಸ್ ಸಂಘಟನೆಯ ಮುಖಂಡರು 12ನೇ ವರ್ಷ ಪೂರೈಸಿದ ಹೊಸಪೇಟೆಯ ಸುಕೋ ಬ್ಯಾಂಕ್ ಬ್ಯಾಂಕಿನ ಸೌಲಭ್ಯ ಪಡೆಯಲು ಸಾರ್ವಜನಿಕರಲ್ಲಿ ಕರೆ ನೀಡಿದ ಪ್ರಾಂತೀಯ ವ್ಯವಸ್ಥಾಪಕರು ಮಾಜಿ ಶಾಸಕ ರತನ್ ಸಿಂಗ್ ಅಗಲಿ ಒಂದು ವರ್ಷ ಪೂರ್ಣ ಇವರ ಸ್ಮರಣಾರ್ಥ ಲೋಕಾರ್ಪಣೆಗೊಂಡ ರತನ್ ಸಿಂಗ್ ಆಟೋ ನಿಲ್ದಾಣ ಇದೀಗ ವಾರ್ತೆಗಳ ವಿವರ ಮಹಾಮಾರಿ ಸದ್ಯ ತಣ್ಣಗಾಯಿತಪ್ಪ ಎನ್ನುವಾಗಲೇ ಕೋವಿಡ್ನ ಎರಡನೇ ಅಲೆ ಇದೀಗ ದೇಶ ಮತ್ತು ರಾಜ್ಯವನ್ನ ಕಾಡತೊಡಗಿದೆ ಇದಕ್ಕೆ ಹೊಸಪೇಟೆ ನಗರ ಹೊರತಾಗಿಲ್ಲ ಹೌದು ಹೊಸಪೇಟೆ ನಗರದಲ್ಲೂ ಕೂಡ ಕೋವಿಡ್ನ ಎರಡನೇ ಅಲೆ ಅಪ್ಪಳಿಸತೊಡಗಿದ್ದು ಬಹುತೇಕ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳಲ್ಲಿ ಕೋವಿಡ್ ಇರೋದು ದೃಢಪಟ್ಟಿದೆ ಅವರನ್ನ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಮುಂಜಾಗ್ರತಾ ದೃಷ್ಟಿಯಿಂದ ಇನ್ನೂ ಕೆಲವರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಈ ಬೆನ್ನಲ್ಲಿ ಕೋವಿಡ್ ಸೋಂಕು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಹರಡದಿರಲಿ ಎಂಬ ದೃಷ್ಟಿಯಿಂದಾಗಿ ಹೊಸಪೇಟೆ ಉಪವಿಭಾಗಾಧಿಕಾರಿಗಳು ಸಂಘ ಸಂಸ್ಥೆಗಳೊಂದಿಗೆ ಮತ್ತು ವರ್ತಕರೊಂದಿಗೆ ಸಭೆ ಕೈಗೊಂಡು ಕೋವಿಡ್ ನಿಯಮ ಪಾಲಿಸದ ವ್ಯಕ್ತಿಗಳ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರರು ಸ್ಥಳೀಯ ಪಿಬಿಎಸ್ ಆ್ಯಂಡ್ ಸನ್ ಸರ್ಕಾರಿ ಪ್ರಾಥಮಿಕ ಶಾಲಾ ಸಭಾಭವನದಲ್ಲಿ ಕೋವಿಡ್ ನಿಯಂತ್ರಣ ಸೇರಿದಂತೆ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವ ಕುರಿತಾಗಿ ಸಭೆ ಕೈಗೊಂಡಿದ್ದರು ಈ ವೇಳೆ ವರ್ತಕರು ವಿವಿಧ ಸಮುದಾಯಗಳ ಮುಖಂಡರು ಸಂಘ ಸಂಸ್ಥೆಗಳ ಮುಖಂಡರು ಪಾಲ್ಗೊಂಡಿದ್ದರು ಇನ್ನು ಸರ್ಕಾರದ ನಿರ್ದೇಶನದನ್ವಯ ಹೊಸಪೇಟೆ ನಗರದ 8 ಕೇಂದ್ರಗಳಲ್ಲಿ 45 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ನೀಡಲಾಗುವುದು ಇನ್ನು ಕೋವಿಡ್ ಲಕ್ಷಣ ಇರುವ ವ್ಯಕ್ತಿಗಳು ತಪಾಸಣೆ ಮಾಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಕೋವಿಡ್ ನಿಯಮವನ್ನ ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಜೊತೆಗೆ ದಂಡವನ್ನ ವಿಧಿಸಲಾಗುವುದೆಂದು ಸಭೆಯಲ್ಲಿ ಉಪವಿಭಾಗಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹೊಸಪೇಟೆ ನಗರದಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆದಂತ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ತಾಲೂಕಾ ಆಡಳಿತದ ವತಿಯಿಂದ ಎಲ್ಲ ಹೊಸಪೇಟೆ ನಗರದಲ್ಲಿ ಇರ್ತಕ್ಕಂಥ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ವಿವಿಧ ಸಮುದಾಯದ ಮುಖಂಡರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಸೋಸಿಯೇಷನ್ಸ್ ಚೇರ್ಮನ್ನು ಅವರ ಸದಸ್ಯರುಗಳಿಗೆ ಇವತ್ತು ಮೀಟಿಂಗ್ ಕರೆದಿದ್ವಿ ಭಾಳ ತುಂಬ ಅರ್ಥಗರ್ಭಿತವಾದ ಇವತ್ತು ಮೀಟಿಂಗನ್ನು ನಾವು ಸಭೆಯನ್ನು ಇವತ್ತು ಮಾಡಿದ್ದೇವೆ ಈಗ ಎರಡು ವಿಷಯದ ಬಗ್ಗೆ ನಾವು ಇವತ್ತು ಗಂಭೀರವಾಗಿ ಚರ್ಚೆ ಮಾಡಿದ್ದೇವೆ ಒಂದು ಕೋವಿಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಗೆ ಮತ್ತು ಕೋವಿಡ್ ಟೆಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಅವೇರ್ನೆಸ್ಗೆ ಸಂಬಂಧಪಟ್ಟ ಒಟ್ಟಾಗಿ ಮೂರು ವಿಚಾರದ ಬಗ್ಗೆ ಮಾತಾಡಿದ್ವಿ ಈಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಕಾರದ ನಿರ್ದೇಶನದ ಅನ್ವಯ 45 ವರ್ಷ ಮೇಲ್ಪಟ್ಟ ಕೋಮಾರ್ಬಿಡಿಟಿ ಮತ್ತು 60 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಸಹ ಕೋವಿಡ್ ವ್ಯಾಕ್ಸಿನೇಷನ್ ನಾವು ಆರಂಭ ಮಾಡಿದ್ದೇವೆ ಆ ಕೋವಿಡ್ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಒಟ್ಟು ನಮ್ಮ ಹೊಸಪೇಟೆಯಲ್ಲಿ 8 ಕಡೆ ನಾವು ಕೋವಿಡ್ ವ್ಯಾಕ್ಸಿನೇಷನನ್ನು ಹಾಕ್ತಾ ಇದ್ದೇವೆ ಒಂದನೇದು ತಾಲೂಕಾ ಆಸ್ಪತ್ರೆ ಮತ್ತು ನಗರ ಆರೋಗ್ಯ ಕೇಂದ್ರ ಚಪ್ರದಳ್ಳಿ ರೋಟರಿ ಕ್ಲಬ್ ಅಮರಜ್ಯೋತಿ ಆಸ್ಪತ್ರೆ ಕುಲಕರ್ಣಿ ಆಸ್ಪತ್ರೆ ಇದು ನಾವು 5 ಕಡೆ ಉಚಿತವಾಗಿ ನಾವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸಹ ನಾವು ಮಾಡ್ತಾ ಇದ್ದೇವೆ 3 ಕಡೆ ದೀಪಾಲಿ ಆಸ್ಪತ್ರೆ ಲೈತನ ಆಸ್ಪತ್ರೆ ಮತ್ತು ಮಲ್ಲಿಗೆ ಆಸ್ಪತ್ರೆ ಈ 3 ಕಡೆಯೂ ಸಹ ನಾವು ಒಟ್ಟಾಗಿ 8 ಕಡೆ ನಾವು ಕೋವಿಡ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ
ಯಾರು 45 ವರ್ಷ ಮೇಲ್ಪಟ್ಟಂತ ಕೋಮಾರ್ಬಿಡಿಟಿ ಮತ್ತು 60 ವರ್ಷ ಮೇಲ್ಪಟ್ಟಂತ ಎಲ್ಲರ ಹಿರಿಯರಿದ್ದೀರಿ ಅವರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ ಅದೇ ರೀತಿ ಟೆಸ್ಟಿಂಗು ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬಂದಂತಹ ಮತ್ತು ಸಿಂಪ್ಟಮ್ಸ್ ಇರ್ತಕ್ಕಂತಹ ಪ್ರಾಥಮಿಕ ಸಂಪರ್ಕ ಮತ್ತು ದ್ವಿತೀಯ ಸಂಪರ್ಕಕ್ಕೆ ಒಳಗಾದಂತ ಎಲ್ಲರಿಗೂ ಸಹ ನಾವು ಜಾಸ್ತಿ ಜಾಸ್ತಿ ಟೆಸ್ಟ್ ಮಾಡ್ಕೋಬೇಕಾಗಿದೆ ಅದರ ಸಲುವಾಗೂ ಸಹ ನಾವು ಇವತ್ತು ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇವೆ ಮತ್ತು ಎಲ್ಲ ಸೊಸೈಟಿಲಿ ಮತ್ತು ಪಬ್ಲಿಕಲ್ಲಿ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸು ಸ್ಯಾನಿಟೈಸೇಷನ್ ಏನಿದೆ ಅದು ಕಡ್ಡಾಯವಾಗಿ ಯೂಸ್ ಮಾಡಬೇಕಂತ ನಾವು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೇವೆ ಎಲ್ಲರೂ ಅದನ್ನು ಪಾಲಿಸ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಮತ್ತು ಎಲ್ಲಿ ಕೆಲವೊಂದು ಕಡೆ ನಾವು ಈ ಉಲ್ಲಂಘನೆ ಆಗ್ತದೆ ಆ ಕಡೆ ಭಾಳ ರಿಗರಸ್ ಆಗಿ ಸಿ ಎಮ್ ಸಿ ಕಡೆಯಿಂದ ಮತ್ತು ಪೊಲೀಸ್ ಕಡೆಯಿಂದ ನಾವು ಪೆನಾಲ್ಟಿ ಹಾಕುವಂಥ ಕಾರ್ಯಕ್ರಮವನ್ನು ಸಹ ಆರಂಭ ಮಾಡಲಿಕ್ಕೆ ಭಾಳ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಕೆಲವೊಂದನ್ನು ಪುನರ್ ವಿಂಗಡಣೆ ಮಾಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಅದರಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಒಳಪಡುವ ಹಂಪಾಪಟ್ಟಣ ಗ್ರಾಮವನ್ನು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ರದ್ದುಪಡಿಸಲಾಗಿದೆ ಇದನ್ನ ವಿರೋಧಿಸಿರುವ ಹಂಪಾಪಟ್ಟಣದ ಮುಖಂಡರು ಈ ಮೊದಲಿನಂತೆ ಯಥಾವತ್ತಾಗಿ ಮುಂದುವರಿಸಿಕೊಂಡು ಬರುವಂತೆ ಸರ್ಕಾರಕ್ಕೆ ಸಚಿವ ಆನಂದ್ ಸಿಂಗ್ ರವರ ದ್ವಾರ ಮನವಿ ಸಲ್ಲಿಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ರಾಣಿಪೇಟೆಯಲ್ಲಿ ಬರುವ ಸಚಿವ ಆನಂದ್ ಸಿಂಗ್ ರವರ ಕಚೇರಿಗೆ ಆಗಮಿಸಿದ ಹಂಪಾಪಟ್ಟಣದ ಮುಖಂಡರು ಹಂಪಾಪಟ್ಟಣ ಗ್ರಾಮವನ್ನು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಕೈಬಿಡದಂತೆ ಆಗ್ರಹಿಸಿ ಸಚಿವರ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ ಕಳೆದ 30 ವರ್ಷಗಳಿಂದ ಹಂಪಾಪಟ್ಟಣ ಗ್ರಾಮವನ್ನು ಕೇಂದ್ರವನ್ನಾಗಿರಿಸಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸಲಾಗುತ್ತಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಕ್ಷೇತ್ರವನ್ನು ಮರು ವಿಂಗಡಿಸಿದ ಭಾಗವಾಗಿ ಹಂಪಾಪಟ್ಟಣವನ್ನು ರದ್ದುಪಡಿಸಲಾಗಿದೆ ಹಂಪಾಪಟ್ಟಣ ಗ್ರಾಮಕ್ಕೆ ಮೊದಲಿನಂತೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನಾಗಿಸದಿದ್ದರೆ ದಿನಾಂಕ 15ರಂದು ನಡೆಯಲಿರುವ ಹಂಪಾಪಟ್ಟಣ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸಲಾಗುವುದೆಂದು ಗ್ರಾಮದ ಮುಖಂಡರೊಬ್ಬರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಾವು ಹಗರಿಬೊಮ್ಮನಿಂದ ಬಂದಿದ್ದೇವೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಬಳ್ಳಾರಿಗೆ ಹೋಗಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸುವ ವಿಚಾರಗಳಿರ್ಬೋದು ಯಾವುದೇ ಸೌಲಭ್ಯಗಳನ್ನಿರ್ಬೋದು ಪಡೆದುಕೊಳ್ಬೇಕಂದ್ರೆ ನಾವು ಹಗರಿಬೊಮ್ಮನಹಳ್ಳಿಯಿಂದ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಭಾಳ ದುಷ್ಟಕರದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇವತ್ತು ವಿಜಯನಗರ ಜಿಲ್ಲೆಯನ್ನು ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಮತ್ತು ಸರ್ಕಾರಿ ಕೆಲಸಗಳಿಗೆ ತುಂಬ ಅನುಕೂಲವಾಗುವಂಥ ವಾತಾವರಣ ನಿರ್ಮಾಣವಾಗಿದೆ ಇವತ್ತು ವಿಜಯನಗರ ಜಿಲ್ಲೆ ಆಗಿರೋದನ್ನು ನಾವು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪರವಾಗಿ ನಾವೆಲ್ಲರೂ ಸ್ವಾಗತಿಸ್ತಿದ್ದೇವೆ ಇವತ್ತು ನಾವು ಹಗರಿಬೊಮ್ಮನಹಳ್ಳಿಯಿಂದ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ ಏನಂದರೆ ಇದೇ ವರ್ಷದಲ್ಲಿ ನಡೀತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕ್ಷೇತ್ರವನ್ನು ಪುನರ್ ವಿಂಗಡಣೆ ಮಾಡಬೇಕಂತ ಒಂದು ಸರ್ಕಾರ ಆದೇಶ ಇದೆ ಸರ್ಕಾರಿ ಆದೇಶದ ಪ್ರಕಾರ ಮತ್ತು ಕರ್ನಾಟಕ ರಾಜ್ಯ ಪತ್ರದ ಪ್ರಕಾರ ಯಾವ ಗ್ರಾಮದ ಜನಸಂಖ್ಯೆ ಜಾಸ್ತಿ ಇರ್ತದೆ ಗ್ರಾಮದ ಹೆಸರನ್ನು ಇಟ್ಟು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕ್ಷೇತ್ರವನ್ನು ಮಾಡಬೇಕಂತ ಹೇಳ್ಬಿಟ್ಟು ಆದೇಶ ಇದೆ ಆದರೆ ಇವತ್ತು ಕೆಲವು ಸರ್ಕಾರಿ ಅಧಿಕಾರಿಗಳು ಅಥವಾ ಯಾರ ನಿರ್ಲಕ್ಷ್ಯತನವೋ ಗೊತ್ತಿಲ್ಲ ಇವತ್ತು ಅವೈಜ್ಞಾನಿಕವಾಗಿ ಸುಮಾರು 30 ವರ್ಷಗಳಿಂದ ಜಿಲ್ಲಾ ಪರಿಷತ್ ಮತ್ತು ತಾಲೂಕು ಪರಿಷತ್ ಹಾಗೂ ತಾಲೂಕು ಬೋರ್ಡ್ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ತಾಲೂಕು ಪಂಚಾಯಿತಿ ಕ್ಷೇತ್ರ ಇದ್ದಂಥ ಹಂಪಾಪಟ್ಟಣ ಮತ್ತು ತಂಬಳ್ಳಿಯ ಎರಡು ಕ್ಷೇತ್ರಗಳನ್ನು ಇವತ್ತು ರದ್ದುಪಡಿಸಿದ್ದಾರೆ ಹಾಗಾಗಿ ಆ ಕ್ಷೇತ್ರಗಳನ್ನು ಮತ್ತೆ ನಮಗೆ ಉಳಿಸಿಕೊಡ್ರಿ ಹಾಗೆಯೇ ಯಾವುದೇ ಹೊಸ ಕ್ಷೇತ್ರವನ್ನು ಮಾಡೋದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಹೊಸ ಕ್ಷೇತ್ರಗಳನ್ನು ಮಾಡಲಿ ಬೇರೆ ಇನ್ನೂ 10 ಕ್ಷೇತ್ರಗಳ ತಾಲೂಕು ಪಂಚಾಯತಿ ಮಾಡಲಿ ಇನ್ನು 5 ಕ್ಷೇತ್ರಗಳ ಜಿಲ್ಲಾ ಪಂಚಾಯತಿ ಮಾಡಲಿ ಅದನ್ನು ಸ್ವಾಗತಿಸ್ತೇವೆ ಆದರೆ ಇವತ್ತು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಗ್ರಾಮ ಹಂಪಾಪಟ್ಟಣ ಗ್ರಾಮ ಇಂಥ ಗ್ರಾಮದ ಹೆಸರನ್ನು ಇವತ್ತು ಹೆಸರಿಗಿರ್ತಕ್ಕಂಥ ಶಕ್ತಿಯನ್ನು ಕುಂದಿಸಲಿಕ್ಕೆ ಈ ಒಂದು ಷಡ್ಯಂತ್ರದ ಮೂಲಕ ಇವತ್ತು ಕ್ಷೇತ್ರವನ್ನು ರದ್ದುಪಡಿಸಿದ್ದಾರೆ ಆದರೆ ಅದನ್ನು ನಾವು ಖಂಡಿಸ್ತೀವಿ ಈ ಕೂಡಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಆನಂದ್ ಸಿಂಗ್ ಸರ್ ಅವರನ್ನು ಮನವಿ ಮಾಡಿಕೊಂಡಿದ್ದೇವೆ ನಮ್ಮ ಕ್ಷೇತ್ರವನ್ನು ಹಂಪಾಪಟ್ಟಣ ಜಿಲ್ಲಾ ಪಂಚಾಯತ್ ಮತ್ತು ಹಂಪಾಪಟ್ಟಣ ತಾಲೂಕು ಪಂಚಾಯತ್ ಕ್ಷೇತ್ರವನ್ನು ನಮಗೆ ಉಳಿಸಿಕೊಡ್ರಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡಿದ್ದೇವೆ ಅವ್ರು ಕೂಡ ಇವತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಿಮ್ಮ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಹೋಗದಂತೆ ನಾವು ಹಂಪಾಪಟ್ಟಣ ಕ್ಷೇತ್ರವನ್ನು ನಾವು ಉಳಿಸಿಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿಯಾಗಿ ಇದೇ ತಿಂಗಳು 15ರಿಂದ ಹಂಪಾಪಟ್ಟಣ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಿದೆ ಒಂದು ವೇಳೆ ನಮ್ಮ ಹಂಪಾಪಟ್ಟಣ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಕ್ಷೇತ್ರವನ್ನು ಉಳಿಸಿಕೊಡೋದು ಹೋಗಿದ್ದರೆ ನಾವು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಪಕ್ಷಾತೀತವಾಗಿ ಬಹಿಷ್ಕಾರ ಹಾಕಲಿಕ್ಕೂ ನಮ್ಮ ಹಂಪಾಪಟ್ಟಣ ಗ್ರಾಮದ ದೈವಸ್ಥರು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಯ ಜನರು ಸೇರಿಕೊಂಡು ನಾವು ತೀರ್ಮಾನ ಮಾಡಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕಾರ ಹಾಕಲಿಕ್ಕೂ ನಾವು ತಯಾರಾಗಿದ್ದೇವೆ
45 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ಕೋವ್ಯಾಕ್ಸಿನ್ ನೀಡಲಾಗುತ್ತಿದೆ. ವ್ಯಾಕ್ಸಿನ್ ಪಡೆದ ಕೆಲವರಿಗೆ ಅಡ್ಡಪರಿಣಾಮಗಳಾಗಿವೆ ಎಂದು ಅಂತರ್ಜಾಲದಲ್ಲಿ ಸುಳ್ಳು ವದಂತಿಗಳು ಹರಿದಾಡತೊಡಗಿವೆ. ಜನರು ಈ ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಕೋವ್ಯಾಕ್ಸಿನ್ ಹಾಕಿಸಿಕೊಂಡು ಕೋವಿಡ್ ನಿರ್ಮೂಲನೆಗೆ ಸಹಕರಿಸುವಂತೆ ಸಚಿವ ಆನಂದ ಸಿಂಗ್ ರವರು 45 ವರ್ಷ ಮೇಲ್ಪಟ್ಟ ನಾಗರಿಕರಲ್ಲಿ ಕರೆ ನೀಡಿದ್ದಾರೆ. ದಿನಾಂಕ 14ರಂದು ಪಟೇಲ್ ನಗರದಲ್ಲಿ ಬರುವ ಸಚಿವರ ಹಳೆ ಕಚೇರಿ ಸಭಾಂಗಣದಲ್ಲಿ ಬಿಜೆಪಿ ಮಾಧ್ಯಮ ಮಂಥನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಚಿವ ಆನಂದ ಸಿಂಗ್ ರವರು ಕಾರ್ಯಾಗಾರದ ನಂತರ ಕೋವಿಡ್ ವ್ಯಾಕ್ಸಿನ್ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೊರ ರಾಜ್ಯ ಮತ್ತು ಬೇರೆ ಜಿಲ್ಲೆಗಳಿಂದ ಹೊಸಪೇಟೆ ನಗರಕ್ಕೆ ನಿತ್ಯವೂ ಅನೇಕರು ಆಗಮಿಸುತ್ತಿದ್ದಾರೆ. ಅಲ್ಲಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ತಪಾಸಣೆ ನಡೆಸುವ ಚಿಂತನೆ ನಡೆದಿದೆ. ಕೋವಿಡ್ ವ್ಯಾಕ್ಸಿನ್ ಕುರಿತಾಗಿ ಸುಳ್ಳು ವದಂತಿಗಳು ಹರಡುತ್ತಿವೆ. ಸಾರ್ವಜನಿಕರು ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಕೋವಿಡ್ ವ್ಯಾಕ್ಸಿನ್ ಪಡೆಯಬೇಕು. ಅದೇ ರೀತಿ ಪ್ರತಿಯೊಬ್ಬರೂ ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ಕ್ರೂರಿ ಕೊರೋನಾ ಸಂಪೂರ್ಣ ನಿರ್ಮೂಲನೆಗೆ ಸಹಕರಿಸಬೇಕಾದ ಅವಶ್ಯವಿದೆ ಎಂದು ತಿಳಿಸಿದರು. ನೋಡಿ, ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಸಾಕಷ್ಟು ಅಲ್ಲ. ಪ್ರಾರಂಭದಲ್ಲಿ ಈಗ ಹೊಸಪೇಟೆ ನಗರ ಯಾಕೆ ಈಗ ವಿಜಯನಗರ ಜಿಲ್ಲೆ ಆಗಿರಲಿ, ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿನೂ ಹೊಸಪೇಟೆ ಮತ್ತು ಬಳ್ಳಾರಿನಲ್ಲಿ ಹೆಚ್ಚಿಗೆ ನಾವು ಈ ಹಿಂದೆನೂ ನೋಡಿದ್ದು ಪ್ರಕರಣಗಳು ಹೊಸಪೇಟೆಯಲ್ಲಿ ಯಾಕೆ ಪ್ರಕರಣಗಳು ಹೆಚ್ಚಿಗೆ ಕಾಣಿಸುತ್ತೆ ಅಂದರೆ, ಈ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ತಾಲೂಕಿನವರು, ಏನು ಬೇರೆ ಬೇರೆ ರಾಜ್ಯದಿಂದ ಬರೋಂಥವ್ರು ಹೆಚ್ಚಾಗಿ ಹೊಸಪೇಟೆಗೆ ಬರೋದ್ರಿಂದ ಸ್ವಲ್ಪ ಪ್ರಕರಣಗಳು ಹೆಚ್ಚಿಗೆ ಕಾಣಿಸ್ಬೋದು. ಇವತ್ತು ಇಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದ ಒಂದು ಆದೇಶದ ಪ್ರಕಾರ ಇಲ್ಲಿನೂ ಭಾಳಷ್ಟು ಒಂದು ಚೆಕ್ಪೋಸ್ಟ್ಗಳು ಮಾಡಿ ಬೇರೆ ರೀತಿಯಿಂದ ರೈಲ್ವೆ ಸ್ಟೇಷನ್ಸ್ನಲ್ಲಿ ಪ್ರತಿಯೊಬ್ಬರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಮನಿಸ್ತಾ, ಯಾರಿಗಾದರೂ ಅವರಿಗೆ ಡೌಟ್ ಬಂದಾಗ ಬೇರೆ ರಾಜ್ಯದಿಂದ ಈ ಮಹಾರಾಷ್ಟ್ರದಿಂದ ಬರೋದ್ರಿಂದ, ಇವತ್ತು ನೋಡಿ ಹೋಟೆಲ್ನಲ್ಲಿ ನನಗೆ ಹೋಟೆಲ್ ಮಾಲೀಕರು ಅಸೋಸಿಯೇಷನ್ನವರು ನಾನು ಕಂಡೆ, ಈಗ ಸಡನ್ನಾಗಿ ಡ್ರಾಪ್ ಆಗಿಬಿಟ್ಟಿದೆ. ಯಾಕಂದರೆ ಇನ್ಫ್ಲೋ ಇಲ್ಲ ಈ ವೀಕೆಂಡ್, ಇವತ್ತು ಸಾಟರ್ಡೆ ಸಂಡೇ. ನಾನು ಇವತ್ತೆಲ್ಲ ಹೋಟ್ಲ್ ಮಾಲೀಕರು ಇವತ್ತು ಬೆಳಗ್ಗೆನೇ ನಾನು ಹೋದಾಗ, ಇಲ್ಲ ಸರ್ ಈ ಮಹಾರಾಷ್ಟ್ರ ಆದಾಗಿಂದ ಏನಾಗ್ಬಿಟ್ಟಿದೆ, ರಿಸ್ಟ್ರಿಕ್ಷನ್ನು ಆಗಿಬಿಟ್ಟಿದೆ, ಜನನೂ ಬರ್ತಾ ಇಲ್ಲ. ಹಾಗಾಗಿ ತಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗಬಾರ್ದು. ಎಲ್ಲರೂ ಈ ಏನು ವ್ಯಾಕ್ಸಿನನ್ನು ಈ ಏನೇನು ಈಗ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಬೌವ್ 50 ಇಯರ್ಸನ್ನು ಹಾಕ್ಕೋಬೇಕು ಅಂತ, ಕೆಲವ್ರು ಹೋಗ್ತಾ ಇಲ್ಲ. ಈ ವಾಟ್ಸಪ್ನಲ್ಲಿ ಹಾಕಿದ್ರೋದ್ರಿಂದ ಜ್ವರ ಬರುತ್ತೆ, ಭೇದಿ ಆಗುತ್ತೆ, ಏನೇನೋ ಬರುತ್ತೆ ಅಂಥೇಳಿ ಖಂಡಿತವಾಗ್ಲೂ ಯಾರಿಗೂ ಅದು ಏನೂ ಆಗಲ್ಲ. ಇವತ್ತು ನಾನು ಅಬೌವ್ 50 ಇರೋದ್ರಿಂದ ಇವತ್ತು ನಾನು ಹಾಕ್ಸ್ಕೊಳ್ತಾ ಇದ್ದೀನಿ. ಆಸ್ಪತ್ರೆಗೆ ಹೋಗಿ ಇವತ್ತು ವ್ಯಾಕ್ಸಿನ್ ನಾನು ಹಾಕ್ಸ್ಕೊಳ್ತೀನಿ ಅನ್ನೋದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಏನೇನೋ ಆಗುತ್ತೆ ರಿಯಾಕ್ಷನ್ ಅಂಥೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅದನ್ನು ಯಾವುದೇ ಕಿವಿ ಕೊಡದ ಹಾಗೆ ವ್ಯಾಕ್ಸಿನನ್ನು ಉಪಯೋಗ ಮಾಡಿಕೊಂಡು ಈ ಕೋವಿಡಿಂದ ನಾವು ಮುಕ್ತರಾಗೋಣ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಬೇರೆ ಕಡೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಆದ್ರೂ ನಾವು ಜನರು ಯಾರು ಕೋವಿಡಿನ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಯಾಕಂದರೆ ಕೋವಿಡ್ ನಿಯಮ ಏನಿದೆ, ಮಾಸ್ಕು, ಅಂತರ, ಸೋಷಿಯಲ್ ಸಾಮಾಜಿಕ ಅಂತರ ಇರಬೇಕು ಅಂಥೇಳಿ, ಇದು ಕಂಪ್ಲೀಟಾಗಿ ಮುಕ್ತಾಯ ಆಗೋವರೆಗೂ ಈ ಪಾಲನೆಗಳನ್ನು ಮಾಡಿದರೆ ನಾವು ಅದನ್ನು ಕಡಿಮೆ ಮಾಡ್ಬೋದು. ಇವತ್ತು ಜಿಲ್ಲಾ ಆಡಳಿತ ಜೊತೆಗೆ ನಾನು ಕಂಟಿನ್ಯೂಯಸ್ ಆಗಿ ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀನಿ. ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರೂ ಅವ್ರು ಹೇಳ್ತಾ ಇದ್ದಾರೆ ಎಷ್ಟು ಸಾಧ್ಯ ಆಗುತ್ತೆ ಈ ಗುಂಪಿನಲ್ಲಿ ಆಗುವಂಥ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಯಾವುದನ್ನು ಇದು ಕೊಡ್ತಾ ಇಲ್ಲ, ಪರ್ಮಿಷನ್ಸ್ ಕೊಡ್ತಾ ಇಲ್ಲ ಅಂಥೇಳಿನೂ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇದು ಯಾವುದೇ ಆಡಳಿತ ಇರಲಿ, ಸರ್ಕಾರ ಆಗಿರಲಿ, ನಮ್ಮ ಜನರನ್ನು ಜವಾಬ್ದಾರಿನೂ ಇರುತ್ತೆ ಅಲ್ಲ. ಸರ್ಕಾರಗಳು ಹೋಗಿ, ಪೊಲೀಸರು ಹೋಗಿ ಎಷ್ಟಂಥೇಳಿ ನಾವು ಅವ್ರನ್ನ ನೀವು ಅಂತರ ಮೇಂಟೈನ್ ಮಾಡಿರಿ ಅಂಥೇಳಿ, ಇದು ಒಂದು ಸಾಮಾನ್ಯ ಜ್ಞಾನ ನಮ್ಮ ಜನರಲ್ಲಿನೂ. ನಾವು ಅದನ್ನು ಮೇಂಟೈನು ಪಾಲನೆ ಮಾಡದೆ ಹೋದಾಗ ಖಂಡಿತವಾಗ್ಲೂ ನಾವು ಇದಕ್ಕೆ ಬಲಿ ಆಗಬೇಕಾಗುತ್ತೆ. ನಮ್ಮನ್ನು ನಾವೇ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಜಿಲ್ಲಾ ಆಡಳಿತ ಸರ್ಕಾರಗಳು ಏನು ಕೆಲಸ ಮಾಡುತ್ತೆ, ಇದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು, ಇದನ್ನು ಯಾವ ರೀತಿ ತಡೆ ಹಿಡಿಬೇಕು ಅನ್ನೋ ಒಂದು ಕೆಲಸ ಮಾಡ್ಬೋದು ವಿನಃ, ನಾವು ಜನರು ನೀವು ಹಿಂಗೆ ನಡ್ಕೋಬೇಕು ಅಂದರೆ ಯಾರನ್ನೂ ಪಾಲನೆ ಮಾಡ್ತಾ ಇಲ್ಲ. ಹೆಚ್ಚಾಗಿ ನಾವು ಒತ್ತಾಯ ಮಾಡಿದಾಗ ಸರ್ಕಾರದ ಒತ್ತಾಯ, ಸರ್ಕಾರದ ದೌರ್ಜನ್ಯ, ಪೊಲೀಸರ ದೌರ್ಜನ್ಯ ಅನ್ನೋ ಒಂದು ಆರೋಪಕ್ಕೂ ಟೀಕೆ ಆಗಬೇಕಾಗುತ್ತೆ. ಆದ ಕಾರಣ ನಾನೇನು ಹೇಳ್ತೀನಿ, ನಾವು ಏನು ಇವತ್ತು ಈ ಕೋವಿಡ್ನಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ನಾವು ಪಾಲನೆ ಮಾಡೋದ್ರಿಂದ ನಾವು ಇದನ್ನು ನಿಯಂತ್ರಣ ಮಾಡಬಹುದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.
ಹೊಸಪೇಟೆಯಾ ಡಾನ್ ಬೋಸ್ಕೋ ಸಂಸ್ಥೆಯ ತರುಣಿ ಮಹಿಳಾ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಒಂದು ಮನೆಯ ಹುಡುಗ ಮತ್ತೊಂದು ಮನೆಯ ಹುಡುಗಿಯನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ ಎಂದು ಹಗರಿಬೊಮ್ಮನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ಶರಣಮ್ಮನವರು ಈ ವೇಳೆ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಹೊಸಪೇಟೆಯ ಜಂಬುನಾಥ ರಸ್ತೆಯಲ್ಲಿ ಬರುವ ಡಾನ್ ಬೋಸ್ಕೋ ಸಂಸ್ಥೆಯ ಸಭಾಭವನದಲ್ಲಿ ತರುಣಿ ಮಹಿಳಾ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ಯ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳಿಂದ ಸಸಿಗೆ ನೀರೆರೆಯುವ ಮೂಲಕ ಮಹಿಳಾ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆನಂತರ ಹಗರಿಬೊಮ್ಮನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ಶರಣಮ್ಮನವರು ಮಾತನಾಡಿ, ಒಂದು ಮನೆಯ ಹುಡುಗ ಬೇರೊಬ್ಬ ಮನೆಯ ಹುಡುಗಿಯನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ. ಇನ್ನು ತಾಯಂದಿರರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು. ತಾಯಂದಿರು ಹೆಣ್ಣು ಮಕ್ಕಳೊಂದಿಗೆ ಉತ್ತಮ ವರ್ತನೆಯಿಂದ ನಡೆದುಕೊಳ್ಳುವ ಮೂಲಕ ಅವರಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬಬೇಕೆಂದು ಮಹಿಳೆಯರಲ್ಲಿ ಕರೆ ನೀಡಿದರು. ಸಾಧಕಿಯರನ್ನ ನೆನಪಿಸಿಕೊಳ್ಳುವಂತಹ ದಿನ, ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿರುವಂತಹ ಮಹಿಳೆಯರಿಗೆ ಗೌರವವನ್ನ ಸಮರ್ಪಿಸುವಂತಹ ದಿನ. ಅದೇ ರೀತಿಯಾಗಿ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಲು, ಸಾಧಕಿಯರಾಗಲು ನಮ್ಮೆಲ್ಲರನ್ನ ನಾವು ನಮ್ಮನ್ನು ನಾವು ಹುರಿದುಂಬಿಸಿಕೊಳ್ಳುವಂತಹ ದಿನ. ಇದು ಈ ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಇದು ನಿರಂತರವಾಗಿ ನಡೀತಾ ಇರಬೇಕು. ಮಹಿಳೆ ಅವಳು ಅಬಲೆಯಲ್ಲ, ಸಬಲೆ ಅನ್ನೋದನ್ನು ನಾವೀಗಾಗಲೇ ಸಾಬೀತುಪಡಿಸಿದ್ದೇವೆ. ನಮ್ಮ ಮನೆಯ ಹೆಣ್ಣು ಮಗು, ನಮ್ಮ ಮನೆಯ ಗಂಡು ಮಗು ಬೇರೆ ಮನೆಯ ಹೆಣ್ಣು ಮಗುವನ್ನು ಯಾವ ರೀತಿ ನೋಡ್ತಾ ಇದ್ದಾನೆ, ಯಾವ ರೀತಿ ನೋಡ್ತಾ ಇದ್ದಾನೆ, ಬೇರೆ ಮನೆಯ ಗಂಡು ಮಗು ನಮ್ಮ ಮನೆಯ ಹೆಣ್ಣು ಮಗುವನ್ನು ಯಾವ ರೀತಿ ನೋಡ್ತಾ ಇದ್ದಾನೆ, ಆ ದೃಷ್ಟಿಕೋನಗಳು ಬದಲಾಗಬೇಕು. ಅಂದರೆ ನಾವು, ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳು, ತಾಯಿಯಾಗಿ ನನ್ನ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ಸಮರ್ಥವಾಗಿ ನಿಭಾಯಿಸಬೇಕು. ತಾಯಿಯ ಆದರ್ಶಗಳೇ, ತಾಯಿಯ ವ್ಯಕ್ತಿತ್ವವೇ ಆ ನಮ್ಮ ಮಗುವಿನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ನಾವು ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರವನ್ನು ಕಲಿಸ್ಬೇಕು, ನೈತಿಕ ಮೌಲ್ಯಗಳನ್ನು ಅವರೊಂದಿಗೆ ಬಿತ್ತಬೇಕು. ಇದು ನಮ್ಮ ಮುಂದಿರುವಂಥ ಇವತ್ತಿನ ಅನಿವಾರ್ಯತೆ. ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ಸಮಾಜ ಬದಲಾಗಬೇಕು ಅಂದರೆ ಫಸ್ಟ್ ನಮ್ಮ ಕುಟುಂಬ ಬದಲಾಗಬೇಕು. ನಮ್ಮ ಕುಟುಂಬದಲ್ಲಿ ನಾವು ಹೆಣ್ಣು ಮಗು ಮತ್ತು ಗಂಡು ಮಗುವನ್ನು ಸಮಾನವಾಗಿ ನೋಡಬೇಕು. ಮಕ್ಕಳಿಗೆ ನಾವು ಸಂಪತ್ತನ್ನು, ಆಸ್ತಿಯನ್ನು ಸಂಪಾದನೆ ಮಾಡದೆ ಮಕ್ಕಳನ್ನೇ ನಾವು ಆಸ್ತಿಯನ್ನಾಗಿ ಮಾಡಬೇಕು. ಈ ಎಲ್ಲ ಅಂಶಗಳನ್ನು ತಾವೆಲ್ಲ ಮನದಲ್ಲಿಟ್ಕೊಂಡು ಇನ್ನು ಮುಂದೆ ನಾವು ಹೆಣ್ಣನ್ನು, ಗಂಡನ್ನು ಯಾವ ರೀತಿ ನಮ್ಮ ಕುಟುಂಬದಲ್ಲಿ ಸ್ಥಾನಮಾನವನ್ನು ಕೊಡ್ತೇವೆ, ಅದೇ ರೀತಿಯಾಗಿ ಹೆಣ್ಣು ಮಗುವಿಗೂ ಕೂಡ ಕುಟುಂಬದಲ್ಲಿ ಸ್ಥಾನಮಾನವನ್ನು ಕೊಡಬೇಕು. ಅವರಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತ ಆಗದೇ ಇರೋ ರೀತಿಯಲ್ಲಿ ನಾವೆಲ್ಲ ಕ್ರಮಗಳನ್ನ ಕೈಗೊಂಡಾಗ ಸಮಾನತೆ ಅನ್ನೋದು ಬಂದೇ ಬರುತ್ತೆ. ಸಮಾನತೆ ಎಲ್ಲಿರುತ್ತೋ ಅಲ್ಲಿ ಸಾಧನೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿಯನ್ನು ಹೊಂದುತ್ತೇವೆ. ಒಂದು ಮನೆಗೆ ನಾವು ಹೋದಾಗ ಅಲ್ಲಿ ಆ ಮನೆಯ ಮಹಿಳೆ ಏನು ವಿದ್ಯಾಭ್ಯಾಸ ಮಾಡಿದ್ರೆ, ವಿದ್ಯಾಭ್ಯಾಸಯುತ ಮಹಿಳೆ ಆ ಮನೆಯಲ್ಲಿದ್ದರೆ ಆ ಮನೆಯ ಪರಿಸರ, ವಾತಾವರಣ, ಅಚ್ಚುಕಟ್ಟುತನಗಳು ನಮಗೆ ಎತ್ತಿ ತೋರಿಸುತ್ತೆ ಈ ಮನೆಯಲ್ಲಿ ವಿದ್ಯಾವಂತ ಮಹಿಳೆಯರಿದ್ದಾರೆ ಅಂತ. ಒಂದು ವೇಳೆ ನಾವು ಭೇಟಿ ನೀಡಿರುವಂತಹ ಮನೆಯಲ್ಲಿ ವಿದ್ಯಾವಂತ ಮಹಿಳೆ ಇಲ್ಲದಿದ್ದರೆ ಅಲ್ಲಿ ಅಚ್ಚುಕಟ್ಟು, ಅಲ್ಲಿ ಪರಿಸರ, ಅಲ್ಲಿ ಎಲ್ಲ ವಾತಾವರಣ ನಮಗೆ ಎತ್ತಿ ತೋರಿಸುತ್ತೆ ಈ ಮನೆಯಲ್ಲಿ ವಿದ್ಯಾವಂತ ಮಹಿಳೆ ಇಲ್ಲ ಅಂತ. ಅದಕ್ಕೆ ಹೇಳೋದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಜನನಿ ತಾನೇ ಮೊದಲ ಗುರು. ನಾವು ಎರಡು ಅಕ್ಷರಗಳನ್ನ ಕಲಿತಾಗ ಮಾತ್ರ ನಮ್ಮ ಮನೆ ಅಚ್ಚುಕಟ್ಟಾಗಿರುತ್ತೆ, ನಮ್ಮ ಸಂಸಾರ ಅಚ್ಚುಕಟ್ಟಾಗಿರುತ್ತದೆ, ನಮ್ಮ ಮಕ್ಕಳು ಸರಿದಾರಿಯಲ್ಲಿ ನಡೀತಾರೆ. ಆ ರೀತಿಯಾಗಿ ನಾವು ಬರೀ ಮಕ್ಕಳನ್ನು ಮಾತ್ರ ಮುನ್ನಡೆಸೋದಲ್ಲ, ನಮ್ಮ ತಂದೆ, ತಾಯಿ, ಗಂಡ, ಅಣ್ಣ, ತಮ್ಮ ಎಲ್ಲರನ್ನ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಪ್ರಭಾವವನ್ನು ಬೀರುತ್ತಾ ನಮ್ಮ ವ್ಯಕ್ತಿತ್ವವನ್ನು ಅವರ ಮೇಲೆ ಪ್ರಭಾವಯುತವಾಗಿ ನಾವು ಬೆಳೀತಾ ನಾವು ಬದಲಾಗುವುದಲ್ಲದೆ ನಮ್ಮ ಕುಟುಂಬವನ್ನು ಬದಲಾವಣೆ ಮಾಡೋಣ, ನಮ್ಮ ಸಮಾಜವನ್ನು ಬದಲಾವಣೆ ಮಾಡೋಣ ಅಂತ ಹೇಳ್ತಾ. ಆನಂತರ ಹೊಸಪೇಟೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆರವರ ಶ್ರಮದಿಂದಾಗಿ ಮಹಿಳೆ ಅಕ್ಷರ ಜ್ಞಾನ ಪಡೆದು ಉನ್ನತ ಸ್ಥಾನ ಪಡೆಯಲು ಸಾಧ್ಯವಾಗಿದೆ. ಇಂಥವರ ಆದರ್ಶಗಳನ್ನು ಪ್ರತಿಯೊಬ್ಬ ಮಹಿಳೆ ಪಾಲಿಸಬೇಕೆಂದರು. ತಾಯಿ ಅಕ್ಷರದ ಅವ್ವ ಅಂತ ಹೇಳಬೇಕು ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಅಕ್ಷರಕ್ಕಾಗಿನೇ ಹೆಣ್ಣು ಮಕ್ಕಳು ಅಕ್ಷರಗಳನ್ನ ಕಲೀಲಿ ಅಂತ ಹೇಳ್ತಾ ಅವರು
ಹೆಣ್ಮಕ್ಳಿಗೆ ಅಕ್ಷರ ಅನ್ನೋ ಅಭ್ಯಾಸದಿಂದ ಅವ್ರು ಹಿಂದುಳಿಬಾರ್ದು, ಎಲ್ಲ ಸಾಧನೆಯಲ್ಲೂ ಅವ್ರು ಮುಂದಿರ್ಬೇಕು ಅಂತ ಹೇಳ್ತಾ, ಅವರು ಅಷ್ಟರ ಮಟ್ಟಿಗೆ ನಮ್ಮ ಹೆಣ್ಮಕ್ಳಿಗೆ ಸಾಧನೆ ಇರಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಮುಂದಿರಬೇಕು, ಒಂದೇ ಸಾಧನೆ ಅಂತಂದಲ್ಲ, ರಾಜಕೀಯದಲ್ಲಿ ಸಾಮಾಜಿಕವಾಗಿ ಮತ್ತು ಹಣಕಾಸಿನ ಸ್ಥಾನದಲ್ಲಿ ಆದ್ರೂ ಹೆಣ್ಮಕ್ಳು ಮುಂದಿದ್ದಾರೆ. ರಾಜಕೀಯದಲ್ಲಿ ಅಂತ ಅಂದ್ರೆ ಇಂದಿರಾ ಗಾಂಧಿ ಅವರು ಹೇಳ್ಬೋದು ಮತ್ತು ಪ್ರತಿಭಾ ಪಾಟೀಲ್ ಅವರು ಹೇಳ್ಬೋದು. ಹಣಕಾಸಿನ ಸ್ಥಾನದಲ್ಲಿ ಹೇಳ್ಬೇಕಪ್ಪ ಅಂತಂದ್ರ ನಿರ್ಮಲಾ ಸೀತಾರಾಮ ಅವರು ಇದ್ದಾರೆ. ಇದೇ ರೀತಿ ಎಲ್ಲ ಅವರು ಒಂದು ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಮತ್ತು ಇಲ್ಲಿ ಕುಳಿತಿರುವಂತ ಒಂದು 300 ಹೆಚ್ಚಾಗಿ ಸಂಘ ಸಂಸ್ಥೆಯವರು ಇದ್ದೀರಾ, ನಿಮಗೂ ಎಷ್ಟು ಈ ಡ್ಯಾನ್ ಬಾಸ್ಕೋ ಸಂಸ್ಥೆ ನಿಮಗೆ ಒಂದು ಆಧಾರವಾಗಿದೆ, ಅವರು ತೋರಿಸಿದಂತ ಅವರು ಮಾರ್ಗದಲ್ಲಿ ನಿಮಗೂ ಒಂದು ಸಾಧನೆ ಮಾಡೋದಕ್ಕೆ ಅವರು ಆಶಯರಾಗಿದ್ದಾರೆ, ಇನ್ನೂ ಹೆಚ್ಚು ಸಾಧನೆ ಮಾಡಲಿ ಈ ಸಂಸ್ಥೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಒಂದು ಕರೆಸಿ, ನನಗೊಂದು ಹೆಣ್ಮಗಳಾಗಿ ನನ್ನ ಕರೆಸಿದ್ದಕ್ಕೆ ನನಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹೊಸಪೇಟೆ ಬಿಜೆಪಿ ಮಂಡಲದಿಂದ ಪ್ರತಿ ರವಿವಾರ ನಗರದ ವಿವಿಧ ವಾರ್ಡ್ಗಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಅಂತೆಯೇ ದಿನಾಂಕ 14 ಭಾನುವಾರದಂದು ಹೊಸಪೇಟೆ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ಬರುವ RSS ಅಂದರೆ ರಾಷ್ಟ್ರೀಯ ಸೇವಾ ಸಂಸ್ಥೆಯ ಕಚೇರಿ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಿ ಸಸಿಗಳನ್ನು ನೆಟ್ಟು ನೀರೆರೆಯುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ದಿನಾಂಕ 14 ನಗರದ ಬಸವೇಶ್ವರ ಬಡಾವಣೆಗೆ ಆಗಮಿಸಿದ ಹೊಸಪೇಟೆ ಬಿಜೆಪಿ ನಗರ ಘಟಕವು ಇಲ್ಲಿನ RSS ಕಚೇರಿ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಿತು. ಅದೇ ರೀತಿ RSS ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಬಿಜೆಪಿ ನಗರ ಘಟಕದ ಪರಿಸರ ಕಾಳಜಿಗೆ RSS ಸಂಘಟನೆಯ ಕಾರ್ಯಾಲಯದ ಮುಖಂಡರು ಅಭಿನಂದನೆ ತಿಳಿಸಿದರು. RSS ನ ಕಾರ್ಯಾಲಯ ಹತ್ರ ಬಂದು ಸ್ವಚ್ಛತೆ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದರೆ ಅವರಿಗೂ ಹೃತ್ಪೂರ್ವಕವಾಗಿ ಸಂಘದ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಅಧ್ಯಕ್ಷರಿಗೆ ಮತ್ತು ಅವರ ಜೊತೆಗೆ ನಗರದ ಘಟಕದ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಅದರ ಜೊತೆಗೆ ಇನ್ನು ಮುಂದೆ ಈ ಥರ ಸಮಾಜ ಕಾರ್ಯವನ್ನು ಮಾಡಲಿ ಅಂತ ನಾವು ಅವ್ರ ಜೊತೆಗೆ ಸಹಕಾರ ಮಾಡ್ತೀವಿ ಮತ್ತು ಮುಂದಿನೂ ಅವ್ರ ಜೊತೆ ನಾವು ಇರ್ತೀವಿ ಅನ್ನೋದು ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥವರು ಕೈ ಜೋಡಿಸಿದಂಥ ಎಲ್ಲ BJP ಕಾರ್ಯಕರ್ತರು ಮತ್ತು ಸಂಘದ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸ್ತೇನೆ. ಸುನೀಲ್ ಕುಮಾರ್, ನಗರ ಕಾರ್ಯವ, ಹೊಸಪೇಟೆ ನಗರ. ನಂತರ BJP ನಗರ ಘಟಕದ ಅಧ್ಯಕ್ಷ ಕಾಸಟ್ಟಿ ಉಮಾಪತಿಯವರು ಮಾತನಾಡಿ, ಭಾರತದ ಸೈನಿಕರಂತೆ ಸಮರ್ಥರಾಗಿ ಕೆಲಸ ಮಾಡುವ ಸಂಘಟನೆ ಯಾವುದಾದರೂ ಇದ್ದರೆ ಅದು RSS ಸಂಘಟನೆ. RSS ಸಂಘಟನೆಯ ಸ್ವಯಂ ಸೇವಕರಿಗೆ ಸಾರ್ವಜನಿಕರು ಸದಾ ಸಹಕರಿಸುವ ಮೂಲಕ ದೇಶದ ಸುರಕ್ಷತೆಗೆ ಮುಂದಾಗಬೇಕು. ಹಾಗೆಯೇ ಕೋವಿಡ್ನ 2ನೇ ಅಲೆ ನಗರದಲ್ಲಿ ಅಪ್ಪಳಿಸತೊಡಗಿದೆ. ಪ್ರತಿಯೊಬ್ಬರೂ ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ಕೊರೋನಾ ವೈರಸ್ ನಿರ್ಮೂಲನೆಗೆ ಮುಂದಾಗುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದರು. BJP ನಗರ ಘಟಕದ ವತಿಯಿಂದ ಇವತ್ತಿನ ದಿವಸ ನಮ್ಮ RSS ಕಾರ್ಯಾಲಯದಲ್ಲಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಸ್ವಚ್ಛ ಭಾರತ ಅಭಿಯಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ನಾವು ಇಲ್ಲಿ ನಮ್ಮ ನಗರ ಘಟಕದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯದಲ್ಲಿ ನಮ್ಮ RSSನ ಸ್ವಯಂ ಸೇವಕರು ಮತ್ತು ನಾವು ಎಲ್ಲರೂ ಸೇರಿ ಸ್ವಚ್ಛತಾ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಇವತ್ತು RSS ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂದರೆ ಎಲ್ಲೇ ಒಂದು ಆಪತ್ತು ಬಂದಿದೆ ನಮ್ಮ ದೇಶಕ್ಕೆ ಅಂದರೆ ಅಲ್ಲಿ ಒಂದು ನಮ್ಮ ಆರ್ಮಿಯವ್ರು ಬಿಟ್ಟರೆ ಅಲ್ಲಿ ಕಾಣಿಸಿಗೋದು ನಮಗೆ RSSನ ಸ್ವಯಂ ಸೇವಕರು. ಯಾಕೆಂದರೆ ಅವರು ಮಾಡುವಂಥ ಸೇವೆಗೆ ನಮಗೆ ಆರ್ಮಿ ಬಿಟ್ಟರೆ ನಮಗೆ ಕಾಣೋದು RSS. ಹಂಗಾಗಿ ಎಷ್ಟೇ ಅವ್ರಿಗೋಸ್ಕರ ಕೂಡ ನಾವು ಹೆಂಗೆ ನಾವು ದೇಶ ಯೋಧರಿಗೋಸ್ಕರ ಕೆಲಸ ಮಾಡ್ತೀವಿ, RSSನ ಒಂದು ಸಂಘಟನೆಗೆ ಕೂಡ ನಾವು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಏನೇ ಈಗ ಮೊನ್ನೆ ರಾಮನ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಕೂಡ ದೇಶಾದ್ಯಂತ ಒಂದು ನಾವು ಏನು ಹಣ ಸಂಗ್ರಹಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಎಲ್ಲ ಜನಾಂಗದ ಈ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಪ್ರತಿಯೊಂದು ಜನಾಂಗದ ಜನರು ಕೂಡ ಇವತ್ತು ದೇಶಭಕ್ತಿಗೆ
ಸಮರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಘಟಕರು ಏನು ಬಂದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರಿಗೆ ಎಲ್ಲೇ ಹೋದರೂ ಕೂಡ ಅವರಿಗೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತಾ, ಈಗ ಕೋವಿಡ್ ಬಗ್ಗೆ ಭಾಳ ಜಾಗೃತಿ ವಹಿಸುವಂಥ ಸಂದರ್ಭ ಮತ್ತೆ ಬಂದಿದೆ. ಯಾಕಂದರೆ ಎರಡನೇ ಒಂದು ಬಾರಿಗೆ ಈ ಹಾಸ್ಪಿಟಲ್ ಕೂಡ ಈಗ 0% ಬಂದಂಥದ್ದು. ಇವತ್ತು 10-20 ಕೊರೋನಾ ಪೇಷೆಂಟ್ಗಳು ಸಿಗೋಂಥ ಒಂದು ಸಂದರ್ಭ ಬಂದಿದೆ. ಆದ್ದರಿಂದ ನಮ್ಮ ನಾಗರಿಕರು ಭಾಳ ಮಕ್ಕಳ ಮತ್ತು ವಯಸ್ಸಾದವ್ರನ್ನ ಜಾಸ್ತಿ ಹೊರಗಡೆ ಕಳಿಸಲಾರ್ದಂಗೆ ಇನ್ನೊಂದು ಸ್ವಲ್ಪ ದಿವಸ ಈ ಕೋವಿಡ್ ಬಗ್ಗೆ ಜಾಗೃತಿ ವಹಿಸಬೇಕು ಅಂತೇಳಿ ನಮ್ಮ ನಾಗರಿಕರಿಗೆ ಹೇಳ್ತಾ, ನಮ್ಮ ಸ್ವಯಂ ಸೇವಕರು ಈ ಒಂದು ಕಾರ್ಯದಲ್ಲಿ ತಾವು ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ನಾಗರಿಕರಿಗೂ ಹೇಳಿ ನನ್ನ ಒಂದೆರಡು ಮಾತು ಮುಗಿಸಿ. ಜೈ. ಹೊಸಪೇಟೆ ನಗರದಲ್ಲಿ ಸುಕೋ ಬ್ಯಾಂಕ್ ಅನ್ನು ಆರಂಭಿಸಿ 12 ವರ್ಷಗಳು ಸಂದಿವೆ. ಈ ಪ್ರಯುಕ್ತ ಬ್ಯಾಂಕಿನಲ್ಲಿ ಲಕ್ಷ್ಮೀ ಪೂಜೆ ನಡೆಸಿ ಗ್ರಾಹಕರಿಗಾಗಿ ಇರುವ ವಿವಿಧ ಸೇವೆಗಳು ಮತ್ತು ಸಾಲ ಸೌಲಭ್ಯಗಳ ಕುರಿತಾಗಿ ಗ್ರಾಹಕರಿಗೆ ಮಾಹಿತಿ ನೀಡಲಾಯಿತು. ತಹಶೀಲ್ದಾರ್ ಕಚೇರಿಯಿಂದ ಪಟೇಲ್ ನಗರಕ್ಕೆ ತೆರಳುವ ಮಾರ್ಗದಲ್ಲಿ ಬರುವ ಸುಕೋ ಬ್ಯಾಂಕಿನ 12ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ಯ ಲಕ್ಷ್ಮೀದೇವಿ ಭಾವಚಿತ್ರವನ್ನಿರಿಸಿ ಬ್ಯಾಂಕಿನ ಪ್ರಾಂತೀಯ ವ್ಯವಸ್ಥಾಪಕರು, ಬ್ಯಾಂಕಿನ ಸಿಬ್ಬಂದಿಗಳು ಸೇರಿದಂತೆ ಗ್ರಾಹಕರಿಂದ ಪೂಜೆ ಸಲ್ಲಿಸಿ ಸರಳವಾಗಿ 12ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಲಾಯಿತು. ಈ ವೇಳೆ ಹೊಸಪೇಟೆ ಸುಕೋ ಬ್ಯಾಂಕಿನ ಪ್ರಾಂತೀಯ ವ್ಯವಸ್ಥಾಪಕ ಶ್ರೀನಿವಾಸರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 12 ವರ್ಷಗಳಿಂದ ಹೊಸಪೇಟೆಯ ಗ್ರಾಹಕರಿಗೆ ಉತ್ತಮ ಸೇವೆ ಮತ್ತು ಸಾಲದ ಸೌಲಭ್ಯಗಳನ್ನು ಒದಗಿಸಿಕೊಂಡು ಬರಲಾಗುತ್ತಿದೆ. ಗ್ರಾಹಕರ ಸಹಕಾರ ಇದೇ ರೀತಿ ಇದ್ದಲ್ಲಿ ಸುಕೋ ಬ್ಯಾಂಕಿನಿಂದ ಮುಂಬರುವ ದಿನಗಳಲ್ಲಿ ಗ್ರಾಹಕರಿಗೆ ವಿನೂತನ ಸೇವಾ ಯೋಜನೆಗಳನ್ನು ಆರಂಭಿಸಲಾಗುವುದೆಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಅಕ್ಕಾಪುರ ಅಂತ. ಈ ಸುಕೋ ಬ್ಯಾಂಕಿನ ಪ್ರಾಂತೀಯ ವ್ಯವಸ್ಥಾಪಕರು ನಾವು. ಸುಕೋ ಬ್ಯಾಂಕ್ ಸತತ 12ನೇ ವರ್ಷ ಈಗ ಹೊಸಪೇಟೆ ನಗರದಲ್ಲಿ ಆನಿವರ್ಸರಿಯನ್ನು ಮಾಡ್ತಾ ಇದ್ದೆ. ಈ ಒಂದು 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಲ್ಲ ನಮ್ಮ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸುತ್ತಾ ಬಂದಿದ್ದೇನೆ. ಇನ್ನೂ ಹೆಚ್ಚಿನ ಸೇವೆಯನ್ನು ಒದಗಿಸುವುದರಲ್ಲಿ ತಮ್ಮ ಪಾತ್ರ ಅಮೂಲ್ಯವಾಗಿರುತ್ತದೆ. ಆದ್ದರಿಂದ ಈ ಒಂದು ಸುಕೋ ಬ್ಯಾಂಕಿನ ಎಲ್ಲ ಸೇವೆಗಳನ್ನು, ಏನು ಎಡ್ಪಾರ್ ಬ್ಯಾಂಕ್ ಏನು ಕಮರ್ಷಿಯಲ್ ಬ್ಯಾಂಕ್ ಸರ್ವಿಸ್ ಕೊಡ್ತಾ ಇದೆಯಲ್ಲ, ಎಲ್ಲ ರೀತಿಯ ಸರ್ವಿಸು ನಾವು ಕೊಡ್ತಾ ಇದ್ವಿ. ಆ ಒಂದು ಸೇವೆಗಳನ್ನು ತಾವು ನಮ್ಮ ಗ್ರಾಹಕರು ಮತ್ತು ಹೊಸಪೇಟೆ ನಗರದ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಸುಕೋ ಬ್ಯಾಂಕನ್ನು ಯಶಸ್ವಿಯಾಗಿ ಮಾಡಿಕೊಡಲು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳ. ಮಾಜಿ ಶಾಸಕ ರತನ್ ಸಿಂಗ್ ರವರು ನಮ್ಮನ್ನಗಲಿ 1 ವರ್ಷಗಳು ಪೂರ್ಣಗೊಂಡಿವೆ. ರಾಣಿಪೇಟೆಯ ಸಾರ್ವಜನಿಕರ ಆಶಯದಂತೆ ಎಸ್ಬಿಕೆ ಬಸ್ ನಿಲ್ದಾಣದ ಆಟೋ ನಿಲುಗಡೆ ಪ್ರದೇಶಕ್ಕೆ ರತನ್ ಸಿಂಗ್ ಆಟೋ ನಿಲ್ದಾಣವೆಂದು ನಾಮಕರಣ ಮಾಡುವ ಮುಖೇನ ರತನ್ ಸಿಂಗ್ ರವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಎಸ್ಬಿಕೆ ಬಸ್ ನಿಲ್ದಾಣ ಅಂದರೆ ಸರ್ಕಾರಿ ಬಾಲಕಿಯರ ಕಾಲೇಜಿನ ಕಾಂಪೌಂಡ್ ಗೋಡೆಯ ಬಳಿ ಇಲ್ಲಿನ ನಿವಾಸಿಗರು ಮತ್ತು ಅಂಗಡಿ ಮುಂಗಟ್ಟುಗಳವರು ಕಸವನ್ನು ತಂದು ಎಸೆಯುತ್ತಿದ್ದರು. ಇದರಿಂದ ರಾಣಿಪೇಟೆಗೆ ಸಾಗುವ ರಸ್ತೆ ಕಸದ ರಾಶಿಯಿಂದ ಕೂಡಿರುತ್ತಿತ್ತು. ಇತ್ತೀಚೆಗೆ ಹೊಸಪೇಟೆ ನಗರಸಭೆ ಮತ್ತು ಗ್ರೀನ್ ಹೊಸಪೇಟೆ ಸಂಘಟನೆಯ ಸಹಕಾರದೊಂದಿಗೆ ಇಲ್ಲಿದ್ದ ಕಸದ ಕಂಟೈನರ್ ತೆರವುಗೊಳಿಸಿ ಸ್ವಚ್ಛತೆ ಮಾಡಿ ಕಾಂಪೌಂಡ್ ಗೋಡೆಗೆ ಬಣ್ಣ ಬಳೆದು ಆಟೋ ನಿಲುಗಡೆಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಈ ಭಾಗದ ನಿವಾಸಿಗರ ಆಶಯದಂತೆ ರತನ್ ಸಿಂಗ್ ರವರ ಸ್ಮರಣಾರ್ಥ ರತನ್ ಸಿಂಗ್ ಆಟೋ ನಿಲ್ದಾಣವೆಂದು ನಾಮಕರಣ ಮಾಡಲಾಗಿದೆ. ಈ ಭಾಗವಾಗಿ ಮಾಜಿ ಶಾಸಕ ರತನ್ ಸಿಂಗ್ ರವರ ಪತ್ನಿ ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ರತನ್ ಸಿಂಗ್ ಆಟೋ ನಿಲ್ದಾಣವನ್ನು ಉದ್ಘಾಟಿಸಿದರು. ಈ ವೇಳೆ ಪ್ರವೀಣ್ ಸಿಂಗ್, ಸಂದೀಪ್ ಸಿಂಗ್ ರವರು ಉಪಸ್ಥಿತರಿದ್ದರು. ಇನ್ನು ರತನ್ ಸಿಂಗ್ ರವರು ನಮ್ಮನ್ನಾಗಲಿರಬಹುದು. ಅವರ ಸಾಮಾಜಿಕ ಕಳಕಳಿ ಮತ್ತು ಅವರ ಸೇವೆ ಸದಾ ನಮ್ಮಲ್ಲಿ ಉಳಿದಿವೆ. ಹಾಗಾಗಿ ರಾಣಿಪೇಟೆ ನಿವಾಸಿಗರ ಆಶ್ರಯದಂತೆ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ರತನ್ ಸಿಂಗ್ ಆಟೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಾಗಿದೆ ಎಂದು ರಾಣಿಪೇಟೆಯ ಯುವ ಮುಖಂಡರೊಬ್ಬರು ತಿಳಿಸಿದ್ದಾರೆ. ಇವತ್ತು ನಮ್ಮ ಹೊಸಪೇಟೆಯ ರಾಣಿಪೇಟೆಯ ಆಟೋ ಚಾಲಕರ ಕಡೆಯಿಂದ ಮಾನ್ಯ ದಿವಂಗತ ರತನ್ ಸಿಂಗ್ ಅವರು ತೀರ್ಕೊಂಡು 1 ವರ್ಷ ಆಯಿತು. ಅವರ ನೆನಪಾರ್ಥಕವಾಗಿ ನಮ್ಮ ಇಲ್ಲಿಯ ನಿವಾಸಿಯಾಗಿರ್ತಕ್ಕಂಥ
ಎಲ್ಲ ಸಾರ್ವಜನಿಕರ ಒಂದು ಆಸೆ ಕೂಡ ಆಗಿತ್ತು. ಮಾನ್ಯ ರತನ್ ಸಿಂಗ್ ಅವರ ಹೆಸರು ಇಡಬೇಕು ಅಂತ, ಅದೇ ರೀತಿಯಾಗಿ ನಮ್ಮ ಆಟೋ ಚಾಲಕರು ಅವರ ಹೆಸರನ್ನಿಟ್ಟು ಅವರು ದೇಹ ಮಾತ್ರ ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಅವರ ಆತ್ಮವಾಗಿ ಅದರ ಜೊತೆಯಲ್ಲಿ ನಮ್ಮ ಒಳ್ಳೆಯ ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾಯಿದ್ರು. ಹಾಗಾಗ್ಬಿಟ್ಟು ಅವ್ರನ್ನ ನಾವು ನೆನೆಸ್ಕೊಂತ ನಾವೆಲ್ಲ ಆಟೋ ಚಾಲಕರು ಹಾಗೂ ಇಲ್ಲಿಯ ಸಾರ್ವಜನಿಕರು ಅವರ ಕುಟುಂಬದವ್ರನ್ನ ಕರೆಸ್ಬಿಟ್ಟು ಅವರ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿನ ನಮ್ಮ ಆಟೋ ಚಾಲಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಆಟೋ ಚಾಲಕರು ಇನ್ಮುಂದೆ ಇಲ್ಲಿ ಸ್ವಚ್ಛತೆಯಾಗಿ ಕಾಪಾಡಬೇಕು, ಅದ್ರ ಜೊತೆಯಲ್ಲಿ ಇಲ್ಲಿ ಸಾರ್ವಜನಿಕರಿಗೆ ಕೂಡ ಅವ್ರ ಕಡೆಯಿಂದ ಒಂದು ಸೇವೆ ಅಂತ ಮನೋಭಾವ ಇಟ್ಕೊಂಡು ಎಲ್ಲ ಅವರ ಮಾನ್ಯ ರತನ್ ಸಿಂಗ್ ಅವರ ಹೆಸರಿಗೂ ಯಾವುದೇ ಚ್ಯುತಿ ಬರದಾಗೆ ಈ ಒಂದು ಆಟೋ ನಿಲ್ದಾಣವನ್ನು ಬಳಸ್ಕೋಬೇಕು, ಎಲ್ಲರೂ ಸ್ವಚ್ಛತಾಗಿ ಇಲ್ಲಿ ಕಾಪಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೊಸಪೇಟೆ ನಗರದಲ್ಲಿ ಅಪ್ಪಳಿಸುತ್ತಿರುವ ಕೋವಿಡ್ನ ಎರಡನೇ ಅಲೆ, ಕೋವಿಡ್ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ಸ್ಪಷ್ಟಪಡಿಸಿರುವ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ. ಹಂಪಾಪಟ್ಟಣ ಗ್ರಾಮವನ್ನ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವನ್ನ ಕೈಬಿಡದಂತೆ ಸರ್ಕಾರಕ್ಕೆ ಮನವಿ, ಸಚಿವರ ದ್ವಾರ ಮನವಿ ರವಾನಿಸಿದ ಹಂಪಾಪಟ್ಟಣದ ಮುಖಂಡರು. ಕೋವಿಡ್ ವ್ಯಾಕ್ಸಿನ್ ಕುರಿತು ಹರಡುತ್ತಿರುವ ಸುಳ್ಳು ವದಂತಿಗಳು, ಅಂತೆ ಕಂತೆಗಳಿಗೆ ಕಿವಿಗೊಡದೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಕರೆ ನೀಡಿದ ಸಚಿವ ಆನಂದ ಸಿಂಗ್. ಡೋನ್ ಬೋಸ್ಕೋ ಸಂಸ್ಥೆಯಿಂದ ನೆರವೇರಿದ ಮಹಿಳಾ ದಿನಾಚರಣೆ, ಹೆಣ್ಣನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ, ತಾಲೂಕು ದಂಡಾಧಿಕಾರಿ ಶರಣಮ್ಮ ಆಶಯ. ಬಿಜೆಪಿ ನಗರ ಘಟಕದಿಂದ ಮುಂದುವರೆದ ಪರಿಸರ ಜಾಗೃತಿ ಕಾರ್ಯಕ್ರಮ, ಪಕ್ಷದ ಪರಿಸರ ಕಾಳಜಿಗೆ ಅಭಿನಂದಿಸಿದ ಆರ್ಎಸ್ಎಸ್ ಸಂಘಟನೆಯ ಮುಖಂಡರು. 12ನೇ ವರ್ಷ ಪೂರೈಸಿದ ಹೊಸಪೇಟೆಯ ಸುಕೋ ಬ್ಯಾಂಕ್, ಬ್ಯಾಂಕಿನ ಸೌಲಭ್ಯ ಪಡೆಯಲು ಸಾರ್ವಜನಿಕರಲ್ಲಿ ಕರೆ ನೀಡಿದ ಪ್ರಾಂತೀಯ ವ್ಯವಸ್ಥಾಪಕರು. ಮಾಜಿ ಶಾಸಕ ರತನ್ ಸಿಂಗ್ ಅಗಲಿ 1 ವರ್ಷ ಪೂರ್ಣ, ಇವರ ಸ್ಮರಣಾರ್ಥ ಲೋಕಾರ್ಪಣೆಗೊಂಡ ರತನ್ ಸಿಂಗ್ ಆಟೋ ನಿಲ್ದಾಣ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.